ആത്മീയ സഹോദരനെ ആഹ്വാനിച്ച് ചിത്രത കർണാടക നാടിയ ചിത്ര തണ്ടദ എല്ലാ ಕಲಾವಿದರು ಮತ್ತು ತಂತ್ರಜ್ಞರು ಎಲ್ಲರೂ ಇವತ್ತು ಈ ನಾವು ನಿಮ್ಮೆಲ್ಲರಿಗೂ ಇಲ್ಲಿ ಒಂದು ಸಾಂಗ್ ವೀಕ್ಷಣೆ ಮಾಡಿದ್ದೀವಿ ಮತ್ತು ಫಿಲಮ್ ಮೇಕಿಂಗ್ ಕೂಡ ತೋರಿಸಿದ್ದಾರೆ. ಇದು ಒಂದೇ ನಾನು ಹೇಳಬೇಕು ಅಂತ ಹೇಳಿದ್ರೆ ಇದು ಕರ್ನಾಟಕದಲ್ಲಿ ಮೋಸ್ಟ್ಲಿ ಐ ಥಿಂಕ್ ಯಾವಾಗ ರಿಲೀಸ್ ಮಾಡಿದ್ರು ಗೊತ್ತಿಲ್ಲ, ಮೋಸ್ಟ್ಲಿ ನವಂಬರು ಡಿಸೆಂಬರು ಕರ್ನಾಟಕ ರಾಜ್ಯೋತ್ಸವ. ಇದಕ್ಕೆ ಮುಂಚೆ ಅಳಿಯಂದ್ರು ಭಾಳ ಜನ ಇದ್ದಾರೆ ಕರ್ನಾಟಕದಲ್ಲಿ, ಗೊತ್ತಿದೆ ಶಿವಣ್ಣ ಮಾಡಿದ್ದಾರೆ, ಗಡಿಬಿಡಿ ಅಳಿಯ, ರೌಡಿ ಅಳಿಯ, ವಿಷ್ಣು ಸರ್ ಬಂದು ಅಸಾಧಿ ಅಳಿ ಅಂತ ಮಾಡಿದ್ದಾರೆ, ನಾನು ಮುದ್ದಿನ ಅಳಿ ಅಂತ ನಾನು ಬೇರೆ ಮಾಡಿದೆ. ಹೀಗೆ ಅಳಿಯಂದ್ರೆ ಭಾಳ ಜನ ಇದ್ದಾರೆ. ಇವಾಗ ಈ 2023 ಕರ್ನಾಟಕದ ಅಳಿಯರಾಗಿ ಹೊಸದಾಗಿ ಬರ್ತಾ ಇದ್ದಾರೆ ಕರ್ನಾಟಕದ ಜನತೆಗೆ. ಆಯ್ತು, ಇದರಲ್ಲಿ ಪ್ರಥಮ ನನಗೆ ಐ ಥಿಂಕ್ ಫಸ್ಟ್ ನಾನು ಇವತ್ತೇ ಭೇಟಿ ಆಗ್ತಾ ಇರೋದು ಅನ್ಸುತ್ತೆ, ಟುಡೇ ಓನ್ಲಿ ಐ ಆಮ್ ಮೀಟಿಂಗ್ ಹಿಮ್. ಒಂದು 3 ಡೇಸ್ ಬ್ಯಾಕ್ ನನಗೆ ಪ್ರಥಮ್ ಫೋನ್ ಮಾಡಿ, ನನಗೆ ನಂಬರ್ ಹೆಂಗೆ ಸಿಕ್ಕೋ ಗೊತ್ತಿಲ್ಲ, ಬಟ್ ಈ ಕಾಲ್ ಮೀ ಅಂತ ನನಗೆ ಹೇಳಿ ಸರ್ ಈ ಥರ ಮಾಡ್ತಾ ಇದ್ದೀನಿ, ಒಂದು ಸಿನಿಮಾದ ಆಡಿಯೋ ಲಾಂಚ್ ಇದೆ, ದಯಮಾಡಿ ನೀವು ಬರಬೇಕು ಸರ್ ಹಾಗೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿದೆ. ಸುಮಾರು ಒಂದು ಕಾಲ್ ರೆಕಾರ್ಡಿಂಗ್ ಟೈಮಿಂಗ್ಸ್ ನೋಡಿದ್ರೆ ಸುಮಾರು ಒಂದು 27:53 ಪ್ರಥಮ್ ಮಾತಾಡಿರೋದು ನನ್ನ ಹತ್ರ ಫೋನಲ್ಲಿ. ಅದರಲ್ಲಿ ಕಾಲ್ ಕಟ್ ಮಾಡಿದ್ರೆ ಕಾಲ್ ಇರುತ್ತಲ್ಲ ತೋರಿಸುತ್ತಲ್ಲ ಎಷ್ಟು ನಿಮಿಷ, ನಾನು ಮಾತಾಡೋದು ಕೇವಲ 2.5-3 ನಿಮಿಷ ಅಷ್ಟೇ, ಮಿಕ್ಕಿದೆಲ್ಲ ಪ್ರಥಮ್ ದೇನೆ. ಹೌದಾ? ನಾನು ಅನ್ಕೊಂಡೆ ಸರಿ ಓಕೆ ಪ್ರಥಮ್ ಏನು ಮೋಸ್ಟ್ಲಿ ಸಿನಿಮಾ ಡೈಲಾಗು ಬರ್ದಿರ್ಬೇಕೇನೋ ಅದಕ್ಕೆ ಅಂತ ಹೇಳಿದೆ. ಆಯಿತು ಪಾಪ, ಆ್ಯಕ್ಚುಲಿ ಪ್ರಥಮ್ ಮನೆಗೆ ಬರ್ತೀನಿ ಅಂತ ಹೇಳಿದ್ರು, ಬಟ್ ಬರ್ಲಿಕ್ಕೆ ಆಗಿಲ್ಲ. ಆ್ಯಂಡ್ ಮೇಲಾಗಿ ನಾನು ಸ್ವಲ್ಪ ನೆನ್ನೆ ಸ್ವಲ್ಪ ದೊಡ್ಡಬಳ್ಳಾಪುರದಲ್ಲಿ ನಾನು ಹೋಗಿದ್ದೆ, ನನಗೆ ಸ್ವಲ್ಪ ನನ್ನ ಪರ್ಸನಲ್ ವರ್ಕ್ ಇತ್ತು ನಂತು, ಹಾಗಾಗಿ ಹೋಗಿ ಬರೋ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಬರ್ತೀನಿ ಸರ್ ಅಂತ ಹೇಳಿದ್ರೆ, ನಾನು ಬೇಡ ಪರವಾಗಿಲ್ಲ ಪ್ರಥಮ್ ನಾನೇ ಬರ್ತೀನಿ ಅಂತ ಹೇಳಿದೆ ಹೇಳಿದೆ. ಆಮೇಲೆ ನಾನು ಹೇಳಿದೆ ಅಂತ ಹೇಳಿದ್ರು ದ್ವಾರಕೀಶ್ ಸರ್ ಬರ್ತಾರೆ ಅಂತ ಹೇಳಿದ್ರು, ರಾಘಣ ಬರ್ತಾರೆ ಅಂತ ಹೇಳಿದ್ರು. ಬಹುಶಃ ಅದಕ್ಕೇನೋ ಕೆಲವು ಅನಿವಾರ್ಯ ಕಾರಣ ಅಂತ ಹೇಳಿದ್ರೆ ಅವರು ಬರ್ಲಿಕ್ಕಾಗಲಿಲ್ಲ ಇದ್ದಾರೆ ಪ್ರಥಮ್ ಹೇಳಿದ್ದಾರೆ. ಆ್ಯಂಡ್ ಇವತ್ತು ನಿಜವಾಗ್ಲೂ ದ್ವಾರಕೀಶ್ ಅವರ ಒಂದು ಇದು ನೋಡಿದಾಗ ಅವ್ರ ಬೈಟ್ಸ್ ಮತ್ತು ಅವ್ರ ಇದರ ಒಂದು ಹೇಳಿಕೆ ನೋಡಿದಾಗ ನಾನು ತುಂಬ ಫೀಲ್ ಆಯಿತು ನನಗೆ. ಯಾಕಂದ್ರೆ ನಾನು ಭಾಳ ಸುಮಾರು ಒಂದು ತಿಂಗಳಿಂದ ನಾನು ಯಾವುದೋ ಒಂದು ಯೂಟ್ಯೂಬಲ್ಲಿ ಎಲ್ಲರೂ ನೋಡಿದ್ದೆ, ನಾನು ಸೇಮ್ ಇದೇ ವರ್ಡ್ ಹೇಳಿದರು, ನನಗೆ ಆರೋಗ್ಯ ಸರಿಯಿಲ್ಲ, ಐ ಆಮ್ ನಾಟ್ ಫೀಲಿಂಗ್ ವೆಲ್, ನನಗೆ ಓಡಾಡೋಕ್ಕೆ ಶಕ್ತಿ ಇಲ್ಲ ಹಾಗೆ ಹೀಗೆ ಅಂತೇಳಿ. ನಾನು ಆ್ಯಕ್ಚುಲಿ ಅವ್ರ ಮನೆಗೆ ಹೋಗ್ಬಿಟ್ಟು ಹೋಗೋಣ ಅಟ್ಲೀಸ್ಟ್ ಒಂದು 15-20 ನಿಮಿಷ ಕೂತ್ಕೊಳ್ಳೋಣ, ಅರ್ಧ ಗಂಟೆ ಕೂತ್ಕೊಳ್ಳೋ ಅಂತ ಮಾತಾಡಬೇಕು ಹಾಗೆ ಅಂತೇಳಿ ಭಾಳ ನಾನು ಇದು ಮಾಡಿದೆ. ಖಂಡಿತ ಹೋಗ್ಲಿಬೇಕು ಅವ್ರು ಹೇಳಿದ್ದಾರೆ, ನಾನು ಸದ್ಯದಲ್ಲೇ ನಾನು ಅವ್ರ ಮನೆಗೆ ಹೋಗಿ ಮತ್ತು ಅವ್ರದ್ದ ಮಾತಾಡಿ ಅವ್ರ ಆಶೀರ್ವಾದನೂ ಕೊಡಿತೀನಿ. ಯಾಕಂದ್ರೆ ನಾವು ಈಗ ನಮ್ಮಿಂದ ಭಾಳ ಎಷ್ಟು ಸಿನಿಮಾಗಳು ಮಾಡಿದ್ದಾರೆ ಅವ್ರು, ಎಂಥ ಭಾಳ ದೊಡ್ಡ ಕೊಡುಗೆ ಅವ್ರು ನಮ್ಮ ಕರ್ನಾಟಕ ಇಂಡಸ್ಟ್ರಿಗೆ ಅವರು ದ್ವಾರಕೀಶ್ ಅವರು. ಅವರೇ ಬಂದು ಕಳ್ಳ ಕೊಳ್ಳ ಅಂತ ಸಿನಿಮಾ ಮಾಡೋದು ವಿಷ್ಣು ಸರ್ ಮತ್ತು ದ್ವಾರಕೀಶ್ ಅವರು. ಅದಾದ ನಂತರ ಕೆಲವರು ಒಂದು ಅಥವಾ ಲಾಂಗ್ ಗ್ಯಾಪ್ ಆದ್ಮೇಲೆ ಹೊಸ ಕಳ್ಳ ಹಳೆ ಕುಳ್ಳ ಅಂತ ನಾವು ಮಾಡ್ತೀವಿ, ಸೇಮ್ ಹಳೆ ಕುಳ್ಳ, ನಾನು ಮತ್ತೆ ಹೊಸ ಕಳ್ಳ ನಾನು. ಸರಿಯಾಗಿ ಬಂದು ಸೊ ವಿಹಾಡೆಲ್ಲ ಭಾಳ ಒಂದು ಚೆನ್ನಾಗಿ ನಮಗಿತ್ತು. ಅವರೇ ಪ್ರೊಡ್ಯೂಸರು, ಅವರೇ ಡೈರೆಕ್ಟರ್, ಅದಕ್ಕೆ ಹೊಸ ಕಳ್ಳ ಹಳೆ ಕುಳ್ಳಾಗೆ ಪೂರ್ತಿ ಪಿಚ್ಚರ್ನ ಮೈಸೂರಲ್ಲೇ ಶೂಟಿಂಗ್, ಮೈಸೂರು ಮತ್ತು ಬೆಂಗಳೂರಲ್ಲಿ ಮಾಡಿದ್ವಿ. ಬಟ್ ಆ ಸಿನಿಮಾ ಮಾಡಬೇಕಾದ್ರೂ ಭಾಳ ಅವರಿಗೆ ಅವರು ನಾನು ಪ್ರೊಡ್ಯೂಸರು ಅಂತ ಯಾವ ಟೆನ್ಷನ್ ತಗೋತಾರಲ್ಲ, ಮತ್ತು ಅವ್ರ ಒಂಥರ ಡೈರೆಕ್ಷನ್ ಜೊತೆಲ್ಲ ಆ್ಯಕ್ಟ್ ಬೇರೆ ಮಾಡಬೇಕು ಅವರು, ಭಾಳ ಜೋಲಾಗೆ ಮಾತಾಡ್ತಾರೆ. ನಾನು ತುಂಬ ತಮಾಷೆ ಗ್ರಹಿಸ್ತಾ ಇದ್ದೀನಿ ನಾನು ಅವ್ರಿಗೆ, ನನ್ನಿಂದ ವಯಸ್ಸಲ್ಲಿ ಎಷ್ಟು ದೊಡ್ಡ ಎಷ್ಟು ಸೀನಿಯರ್ ಅವರು, ಆದರೂ ಕೂಡ ಪಾಪ ನನ್ನ ಹತ್ರ ಭಾಳ ಒಂಥರ ನಮ್ಮ ಅವ್ರು ನನ್ನ ಏಜ್ ಏನಿತ್ತು ಆ ಏಜ್ ತಕ್ಕಂತೆ ಅವರು ನನ್ನ ಜೊತೆ ತಮಾಷೆಗೆ ಇರೋರು ನಾನು. ಸೊ ಅದನ್ನು ಭಾಳ ಜೋಲಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಮತ್ತು ನಾನು ಹೇಳೋರು ಏ ಬರೀ ನಾನು ಬಾಳ ಕಣ ನನ್ನ ಅದೇ ಅದೊಂದು ಸಾಂಗ್ ಬರುತ್ತೆ ನಮಗೆ ಟೈಟಲ್ ಸಾಂಗೆ, ಏ ಕಳ್ಳ ಕಳ್ಳ ಹೌವ ಯು ಮಿಸ್ಟರ್ ಕುಳ್ಳ ಅಂತ ಹೇಳಿ ಸಾಂಗ್ ಬರುತ್ತೆ, ಅದರಲ್ಲಿ ಸಾಂಗ್ ಮಾಡ. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SSTV ನಿಮ್ಮೊಂದಿಗೆ.